ಕೆಲವು ಕಡೆಗಳಲ್ಲಿ ಮನಕಲಕುವಂತ ಘಟನೆಗಳು ಕೂಡ ನಡೆದಿದೆ. ಬಸ್ ಬಂದಾಗ ಈಗ 6 ಗಂಟೆ ಆಗೋಗಿದೆ. ರಾಜ್ಯದಲ್ಲಿ ಬಸ್ ಬಂದ ಎಫೆಕ್ಟ್ ರಸ್ತೆಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಈಗ ಇಳಿದಿಲ್ಲ. ಸೊ ಪರ್ಯಾಯ ವ್ಯವಸ್ಥೆ ರೂಪದಲ್ಲಿ ಖಾಸಗಿ ಬಸ್ ಸಂಚಾರವನ್ನು ನಡೆಸ್ತಾ ಇವೆ. ಖಾಸಗಿ ಬಸ್ಗಳಲ್ಲೂ ಕೂಡ ಪ್ರಯಾಣಿಕರು ವಿರಳವಾಗಿದ್ದಾರೆ. ಅವರದೇ ಆದಂಥ ವ್ಯವಸ್ಥೆಯನ್ನು ಈಗ ಪ್ರಯಾಣಿಕರು ಮಾಡಿಕೊಂಡಿದ್ದಾರೆ. ಪ್ರೈವೇಟ್ ಬಸ್ಗಳಿವೆ, ಆದರೆ ಪ್ರಯಾಣಿಕರು ಇಲ್ಲ. ಸೊ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಹಲವು ಭಾಗಗಳಲ್ಲಿ ಈಗ ಪ್ರೈವೇಟ್ ಬಸ್ಗಳನ್ನು, ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಎಷ್ಟು ಪ್ರಮಾಣದಲ್ಲಿ ಪ್ರಯಾಣಿಕರು ಇರಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ಇಲ್ಲ. ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಸಾಮಾನ್ಯವಾಗಿ ಖಾಸಗಿ ಬಸ್ಗಳೇ ಬೇರೆ ರಾಜ್ಯಕ್ಕೆ ಇದೊಂದು ಹಾಟ್ ಸ್ಪಾಟ್ ಅವರದ್ದು. ಅತಿ ಹೆಚ್ಚು ಖಾಸಗಿ ಬಸ್ಗಳು ಇರ್ತವೆ. ಇವತ್ತು ಬೇರೆ ಬೇರೆ ಅಂದ್ರೆ ಕರ್ನಾಟಕದಲ್ಲಿ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗಿರೋದ್ರಿಂದ ಖಾಸಗಿ ಬಸ್ನವರು ಬೇರೆ ಬೇರೆ ರಾಜ್ಯ ಅಂದ್ರೆ ತಿರುಪತಿಗೆ ಹೋಗುವಂಥದ್ದು, ಆಂಧ್ರಕ್ಕೆ ಹೋಗುವಂಥದ್ದು, ಜೊತೆಗೆ ಅನೇಕ ಭಾಗಗಳಿಗೆ ತೆರಳುವಂತಹ ಬಸ್ಗಳು ಇವತ್ತು ಹೆಚ್ಚುವರಿಯಾಗಿ ಬಸ್ ಬಿಟ್ಟಿದ್ರು. ಬಿಕಾಸ್ ಕೆಎಸ್ಆರ್ಟಿಸಿಯ ಸೇವೆ ಲಭ್ಯ ಇಲ್ಲ ಅನ್ನುವಂತಹ ಕಾರಣಕ್ಕೆ. ಆದರೆ ಇವತ್ತು ಪರಿಸ್ಥಿತಿ ವಿಚಿತ್ರವಾಗಿದೆ. ಯಾಕಂದರೆ ನಗರದಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಓಡಾಟ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿರೋದ್ರಿಂದ ಜನ ಕಲಾಸಿಪಾಳ್ಯ ಈ ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ಅಂದರೆ ಅವ್ರಿಗೆ ಯಾವುದು ಸಂಪರ್ಕ ಕಲ್ಪಿಸುವ ಬಸ್ ಇಲ್ಲದೆ ಇರುವಂತಹ ಕಾರಣಕ್ಕೆ ಜನರೇ ಕಡಿಮೆ ಆಗ್ತಾ ಇದ್ದಾರೆ. ಜೊತೆಗೆ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗುವವರು ಕೂಡ ಬಹುತೇಕ ಜನ ತಮ್ಮ ಪ್ಲ್ಯಾನ್ಗಳನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಸೊ ಇದರ ಎಫೆಕ್ಟ್ ನಾರ್ಮಲ್ ಡೇಸ್ ನಲ್ಲಿ ಇರುವಂತಹ ಜನ ಏನಿದ್ದಾರೆ ಅದು ಇವತ್ತು ಕಂಪ್ಲೀಟ್ ಆಗಿ ಕಾಣೆಯಾಗಿದೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಬಸ್ ಮೂವ್ಮೆಂಟ್ಗೆ ರೆಡಿ ಆಗಿದೆ. ಆದರೆ ಬಸ್ನಲ್ಲಿ ಜನ ಇದ್ದಾರಾ ಅಂತ ನೋಡೋದಿದ್ರೆ ತುಂಬಾ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಅಷ್ಟೇ ನಮಗೆ ಪ್ರಯಾಣಿಕರು ಕಾಣಿಸ್ತಾ ಇದ್ರೆ. ನಾರ್ಮಲ್ ಡೇಸ್ ಅಲ್ಲಿ ಬಹುತೇಕ ಸೀಟ್ ಭರ್ತಿ ಆಗ್ತಾ ಇತ್ತು. ಆದರೆ ಇವತ್ತು ಜನ ತುಂಬಾ ಕಡಿಮೆ ಆಗಿದ್ದಾರೆ. ಬಹುತೇಕ ಬಸ್ಗಳದ್ದು ಕೂಡ ಇದೇ ರೀತಿಯ ಪರಿಸ್ಥಿತಿ. ಜನರಿಲ್ಲದೆ ಬಣಗುಡ್ತಾ ಇದೆ ಬಸ್ಗಳು. ಸೊ ಬಹುತೇಕ ಇವತ್ತು ಹೆಚ್ಚುವರಿಯಾಗಿ ಬಸ್ ಬಿಟ್ಟಿದ್ರು ಅನ್ಸುತ್ತೆ. ಬಿಕಾಸ್ ಲಾಭ ಆಗ್ಬೋದು, ಜನ ಕೆಎಸ್ಆರ್ಟಿಸಿ ಬಸ್ ಇಲ್ಲದೆ ಇರೋದ್ರಿಂದ ಇದನ್ನೇ ಹೆಚ್ಚು ಡಿಪೆಂಡ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಸರ್, ಈಗ ನೀವು ನಾರ್ಮಲ್ ಡೇಸ್ಗಿಂತ ಕಡಿಮೆ ಇದ್ದಾರೆ ಜನ ಇವತ್ತು? ಈಗ ಜನ ಕಡಿಮೆ ಇದ್ದಾರೆ ಮೇಡಮ್. ಬಿಎಂಟಿಸಿ ಬಂದ್ರೇನೆ ಎಲ್ಲ ಪಬ್ಲಿಕ್ ಬರ್ತಾರೆ, ಗಾಡಿ ಗಲ್ಲೋಡ್ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟನೇ. ಈಗ ಇದು ಚಿತ್ತೂರು ಹೋಗ್ತಾ ಇದ್ದಾರೆ ಪ್ರಯಾಣಿಕರೇ. ನಾವು ನಿನ್ನೆ ಬಂದಿರೋದು ಟೂ ವೀಲರ್ ಬಂದ್ಬಿಟ್ಟು ಹೋದ್ರು. ಈ ತರ ಪಾಂಪ್ಲೆಟ್ಗಳೆಲ್ಲ ಹಂಚ್ಬಿಟ್ರೆ ಜನಗಳಿಗೆ ಭಯ ಏನಾಗುತ್ತೋ ಏನೋ ಅಂತ. ಈ ಬಸ್ ಬರೀ ಈ ಬಸ್ಗಳು ಇರೋದು, ಎಲ್ಲ ಬಸ್ಸು ಬಂದಂತ ಪ್ರಚಾರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಜನಗಳು ಬರ್ತಾ ಇಲ್ಲ, ಜನಗಳು ಬರ್ತಾನೆ ಇಲ್ಲ. ಪ್ರೈವೇಟ್ ಗಾಡಿನವರು ಹೊಸರೋಡಿಂದ ಇಲ್ಲಿ ಬರೋಕ್ಕೆ 40-40 ರೂಪಾಯಿ ಚಾರ್ಜ್ ಮಾಡ್ತಾರೆ, ಡಬಲ್ ಚಾರ್ಜ್ ಆ ಥರ ಇದು ಮಾಡ್ತಾ ಇದ್ದಾರೆ. ಬಿ ಟಿ ಎಸ್ ಇದ್ರೇನೆ ನೆಮ್ಮದಿ ಪ್ರಯಾಣಿಕರು ಬರೋದು. ನಾರ್ಮಲ್ ಡೇಸ್ ಅಲ್ಲಿ ಹೆಂಗಿದ್ರು ಜನ ಇವತ್ತು ಯಾವ ರೀತಿ ಇದ್ದಾರೆ? ಇಲ್ಲ ಮೇಡಮ್, ನಾರ್ಮಲ್ ತರ ಇಲ್ಲ. ಇವಾಗ ನಮ್ಗೆ ತೊಂದರೆ ಆಗಿದೆ, ಯಾಕಂದ್ರೆ ಬಸ್ಸಸ್ ಇದ್ದಿದ್ರೆ ಎಲ್ಲ ಬರ್ತಾ ಇದ್ರು. ಇವಾಗ ಬಸ್ಸಸ್ಸೇ ಇಲ್ವಲ್ಲ ಮೇಡಮ್ ಆ ಕಡೆಯಿಂದ ಬರಕ್ಕೆ ಈ ಕಡೆ, ಅದರಿಂದ ತೊಂದರೆ ಆಗಿದೆ, ಕಡಿಮೆ ಆಗಿದೆ ತುಂಬಾ. ಇಷ್ಟೇ ಜನ ಇರೋದು? ಇಷ್ಟೇ ಜನ ಕರ್ಕೊಂಡು? ಹೌದು ಮೇಡಮ್, ಇನ್ನೂ ಸ್ವಲ್ಪ ಟೈಮಿಂಗ್ ಇದೆ, ಸ್ವಲ್ಪ ನಾವು ಇನ್ನೂ ಒಂದು ಹಾಫ್ ಅನ್ ಅವರ್ ಇರುತ್ತೆ, ಆಮೇಲೆ ಲೋಡ್ ಮಾಡ್ಕೊಂಡು. ಬಹುಶಃ ಇವತ್ತು ಲಾಭ ಆಗುತ್ತೆ ಅಂತ ಜಾಸ್ತಿ ಬಸ್ಗಳೇ ಇದಾವೆ. ಹೌದು ಮೇಡಮ್, ಉಲ್ಟಾ ಆಗಿದೆ ಮೇಡಮ್. ಇವಾಗ ಜನಗಳಿಗೆ ಹೋಗಿ ಬರೋದಕ್ಕೆ ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಭಯ ಬಿದ್ದೋಗಿದ್ದಾರೆ ಮೇಡಮ್. ಯಾಕಂದ್ರೆ ಇವಾಗ ಮೊದಲಿನ ತರ ಇದ್ದಿದ್ರೆ ಎಲ್ಲ ಬರ್ತಾ ಇದ್ರು. ಇವಾಗ ಟಿವಿ ಅನೌನ್ಸ್ಮೆಂಟ್ ನೀವು ಯಾವಾಗ ಇದಾಗಿದೆ ಅಂತ ಮಾಧ್ಯಮದವ್ರು ಹೇಳಿದಿರೋ ಎಲ್ಲ ಸ್ಟ್ರಿಕ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಇವರು ಹೇಳ್ತಾ ಇರುವಂತದ್ದು ಜನರಲ್ಲಿ ಆತಂಕ ಇದೆ, ಜೊತೆಗೆ ಕನೆಕ್ಟಿವಿಟಿ ಬಸ್ ಇಲ್ಲದಂತಹ ಕಾರಣಕ್ಕೆ ತುಂಬಾ ಅಂದ್ರೆ ಕಡಿಮೆ ಇದೆ. ಕಲಾಸಿಪಾಳ್ಯ ನಾರ್ಮಲ್ ಡೇಸ್ ಅಲ್ಲಿ ಹೇಗಿರುತ್ತೋ ಆ ತರ ಇಲ್ವೇ ಇಲ್ಲ. ಬಿಎಂಟಿಸಿ ಇದ್ರಷ್ಟೇ ನಮ್ಗಿಲ್ಲಿ ಜನರು ಕೂಡ ಬರ್ತಾರೆ ಅನ್ನುವಂಥದ್ದು ಇಲ್ಲಿನ ಚಾಲಕರು ನಿರ್ವಾಹಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಬಸ್ ಬಂದ ಆರಂಭವಾಗಿ ಈಗ 6 ಗಂಟೆ ಆಗೋಗಿದೆ. ರಾಜ್ಯದಲ್ಲಿ ಬಸ್ ಬಂದ ಎಫೆಕ್ಟ್ ಹೇಗಿದೆ ಅನ್ನೋದನ್ನು ನಿಮಗೆ ನನ್ನ ಸಹೋದ್ಯೋಗಿಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದ್ದಾರೆ, ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಹೇಗಿದೆ ಪರಿಸ್ಥಿತಿ ಅಂಥೇಳಿ. ಬಸ್ಗಳನ್ನು, ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಬಟ್ ನಿನ್ನೇ ಪ್ಯಾಂಪ್ಲೆಂಟ್ಗಳನ್ನು ಕೊಟ್ಟಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ನಾಳೆಯಿಂದ ಮುಷ್ಕರ ಇರುತ್ತೆ, ಬಸ್ಗಳು ಇರಲ್ಲ ಅಂತೇಳಿ ಅವರೆಲ್ಲರೂ ಕೂಡ ಕರಪತ್ರಗಳನ್ನು ಹಂಚಿದ್ದಾರೆ. ಸೊ ಪ್ರಯಾಣಿಕರು ನಾಳೆ ಬಂದಿರುತ್ತೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಪ್ರಯಾಣಿಕರು ಇವತ್ತು ಬಂದೇ ಇಲ್ಲ.
ಬಟ್ ನಾಳೆ ಏನಾಗುತ್ತೆ ಅಂದರೆ ಖಾಸಗಿ ಬಸ್ಗಳು ಇದ್ದಾವೆ ಅಂಥೇಳಿ ಜನ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇನ್ನು ನನ್ನ ಸಹೋದ್ಯೋಗಿ ಅರುಣ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೈಸೂರಿಗೆ ಹೋಗುವಂಥ ಆ ಭಾಗಕ್ಕೆ ಹೋಗುವಂಥ ಬಸ್ಗಳಲ್ಲಿ ಲಭ್ಯವಾಗುತ್ತೆ. ಎಸ್ ಅರುಣ, ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಬೆಳಗ್ಗೆಯಿಂದಲೂ ಕೂಡ ಇದ್ದವು, ಬಟ್ ಪ್ರಯಾಣಿಕರು ಇರಲಿಲ್ಲ ಅಲ್ಲಿ. ಈಗ ಅಟ್ಲೀಸ್ಟ್ ಪ್ರಯಾಣಿಕರು ಕಾಣಿಸಿಕೊಳ್ತಾ ಇದ್ದಾರೆ, ಬಸ್ಗಳು ಓಡಾಟ ಆರಂಭವಾಗಿದೆಯಾ ಖಾಸಗಿ ಬಸ್ಗಳದ್ದು ಹೇಗೆ ಅರುಣ? ಎಸ್ ಅರುಣ್, ಬೆಳಗ್ಗೆಯಿಂದಲೂ ಕೂಡ ಖಾಸಗಿ ಬಸ್ಸಸ್ಗಳು ಇಲ್ಲಿ ಒಂದು ಬಂದು ನಿಲ್ತಾನೆ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಇಳಿಮುಖ ಆಗ್ತಾ ಇದೆ. ಈಗ ನೋಡಬಹುದಾಗಿದೆ, ಈಗ ಒಂದು ಬಸ್ಸಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಬಸ್ ಸ್ಟ್ಯಾಂಡ್ನ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಬಹುದಾಗಿದೆ, ಇಡೀ ಒಂದು ಲೈನ್ನಲ್ಲಿ ಫುಲ್ ಆಗಿ ಒಂದು 20-30 ಖಾಸಗಿ ಬಸ್ಸಸ್ಗಳು ಕೂಡ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಒಂದು ಕೊರತೆ ಕೂಡ ಕಾಣ್ತಾ ಇದೆ. ಬೆಳಗಿನ ಸಮಯಕ್ಕೆ ಸುಮಾರು ಜನ, ಒಂದು 50-60 ಜನ ಪ್ರಯಾಣಿಕರಾದರೂ ಬಂದಿದ್ರು. ಇವಾಗ ಪ್ರಯಾಣಿಕರ ಇಲ್ಲ. ಪಬ್ಲಿಕ್ ಟಿವಿಯ ದೃಶ್ಯಾವಳಿಗಳಲ್ಲಿಯೂ ಕೂಡ ನಾವು ತೋರಿಸ್ದಂಗೆ ಈಗಾಗಲೇ ಇಲ್ಲಿರ್ತಕ್ಕಂಥ ಖಾಸಗಿ ಸಿಬ್ಬಂದಿಗಳೇ ಒಂದು ಹೊಡೆದಾಟವನ್ನು ನಡೆಸ್ತಾ ಇದ್ದಾರೆ. ಅಂದರೆ ನಾನು ಮೊದಲು ಬಸ್ ಬಿಡಬೇಕು, ನೀವು ಮೊದಲು ಬಸ್ ಬಿಡಬೇಕು, ನಾನು ರಾತ್ರಿಯಿಂದಲೇ ಕ್ಯೂ ಹಚ್ಚಿದ್ದೆ, ನನಗೆ ಟೋಕನ್ ಕೊಟ್ಟಿಲ್ಲ, ನಿನಗೆ ಟೋಕನ್ ಕೊಟ್ಟಿಲ್ಲ. ಹೀಗಾಗಿ ಅವರವರ ನಡುವೆ ಒಂದು ಕಿತ್ತಾಟ ಕೂಡ ನಡೀತಾ ಇದೆ. ಎರಡು ಲೈನ್ಗಳಲ್ಲಿ ಮಾಡಿದ್ರು, ಮೊದಲು ಒಂದು ಲೈನ್ ಇತ್ತು, ಈಗ ಎರಡು ಲೈನ್ಗಳಲ್ಲಿಯೂ ಕೂಡ ಇದ್ದಾವೆ. ಇಲ್ಲಿ ಪ್ರಯಾಣಿಕರ ಸಂಖ್ಯೆಗಿಂತ ಖಾಸಗಿ ಬಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ತಮಿಳುನಾಡಿಗೆ ಹೋಗ್ತಕ್ಕಂತಹ ಒಂದು ಬಸ್ಸಸ್ ಕೂಡ ತಮಿಳುನಾಡು ಸಾರಿಗೆ ಸಂಸ್ಥೆಯಿಂದಲೂ ಕೂಡ ಹೋಗ್ತಾ ಇದೆ. ನೋಡಬಹುದಾಗಿದೆ, ಇಲ್ಲಿ ಒಂದು ಬಸ್ಸಸ್ ಕೂಡ ಒಂದು ಹೋಗ್ತಾ ಇದೆ. ಆದರೆ ಪ್ರಯಾಣಿಕರು ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ, ಕೇವಲ ಒಬ್ಬರೇ ಒಬ್ಬರು ಪ್ರಯಾಣಿಕರು ಕೂಡ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಹೇಳೋದೇನೆಂದರೆ, ಮಧ್ಯಾಹ್ನದ ನಂತರದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಇಲ್ಲ. ಬದಲಾಗಿ ಖಾಸಗಿ ಬಸ್ಸಸ್ನವರೇ ನನ್ನ ಬಸ್ ಮೊದಲು ಬಿಡು, ನಮ್ಮ ಟ್ಯಾಕ್ಸಿಯನ್ನು ಹೋಗಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಅವರವರೇ ಹೊಡೆದಾಡುವಂತಹ ಒಂದು ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ ಅರುಣ್. ಓಕೆ, ಹಾಗಿದ್ದಾಗ ದರದ ವಿಚಾರಕ್ಕೆ ಬರೋದಾದ್ರೆ ಅರುಣ, ಬೆಂಗಳೂರು ಟು ಮೈಸೂರಿಗೆ ಹೋಗುವಂತ ದರದ ವಿಚಾರದಲ್ಲಿ ಏನ್ ವ್ಯತ್ಯಾಸ ಆಗಿದೆ ಖಾಸಗಿ ಬಸ್ಗಳಲ್ಲಿ? ಪ್ರಯಾಣಿಕರು ಬರಬಹುದಾ ನಾನು ಮೈಸೂರಿಗೆ ಹೋಗಬೇಕು ಅನ್ನೋದಾದ್ರೆ, ಬಂದ್ರೆ ನನಗೆ ಬಸ್ ಸಿಗುತ್ತಾ ಅಥವಾ ನಾರ್ಮಲ್ ದರ ನನಗೆ ಲಭ್ಯವಾಗುತ್ತಾ? ಎಸ್ ಅರುಣ್, ಈಗಾಗಲೇ ಪ್ರಯಾಣಿಕರು ಒಂದು ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಬಸ್ ನಿಲ್ದಾಣಕ್ಕೆ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಸ್ಸಸ್ಗಳು ಕೂಡ ಬರ್ತವೆ. ಅಲ್ಲಿಂದ ಊಟಿಯಿಂದ ಇರ್ಬೋದು, ಕೊಡೆಕೆನಾಲಿಂದ ಇರ್ಬೋದು, ಬಂದಿರತಕ್ಕಂತಹ ಪ್ರಯಾಣಿಕರು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾರ್ಮಲ್ ಬಸ್ಸಸ್ಗಳಲ್ಲಿ, KSRTC ಬಸ್ಸಸ್ಗಳಲ್ಲಿ 135 ರೂಪಾಯಿ ದರ ಇದೆ. ಆದ್ರೆ ಈ ಒಂದು ಖಾಸಗಿ ಬಸ್ಸಸ್ಗಳಲ್ಲಿ ಒಂದು ಟಿಕೆಟ್ಗೆ 200 ರೂಪಾಯಿ ದರವನ್ನು ನಿಗದಿ ಮಾಡಿದ್ದಾರೆ. ಇದರಂತೆ ಚಾಮರಾಜನಗರ ಇರ್ಬೋದು, ಕೊಳ್ಳೆಗಾಲ ಇರ್ಬೋದು, ಹೀಗೆ ಬಹುತೇಕ ಎಲ್ಲಾ ಭಾಗಗಳಿಗೂ ಕೂಡ 50-60 ರೂಪಾಯಿ ದರದಲ್ಲಿ ವ್ಯತ್ಯಾಸಗಳನ್ನ ಕೂಡ ಕಾಣಬಹುದಾಗಿದೆ ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿಯ ಮುಷ್ಕರ ಇವತ್ತಿನಿಂದ ಆರಂಭವಾಗಿದೆ. ಖಾಸಗಿ ಬಸ್ಗಳು ಲಭ್ಯವಾಗಿದೆ, ಪ್ರಯಾಣಿಕರು ಇಲ್ಲದೇನೆ ಖಾಸಗಿ ಬಸ್ಗಳು ಕೂಡ ಖಾಲಿ ಖಾಲಿಯಾಗಿವೆ. ಯಾವ ದರ ಇದೆಯೋ ಅದೇ ದರವನ್ನು ಪಡೆಯಲಾಗ್ತಾ ಇದೆ. ಕೆಲವು ಭಾಗಗಳಲ್ಲಿ ಹೆಚ್ಚಿನ ದರವನ್ನು ಪಡೆದರೆ ನೀವು ಫೋನ್ ಮಾಡಿ ಹೇಳಬಹುದು ಅಂತ ಹೇಳಿ KSRTC ಸಿಬ್ಬಂದಿ ವರ್ಗದವರು ಹೇಳ್ತಾ ಇದ್ದಾರೆ, ಅಧಿಕಾರಿ ವರ್ಗದವರು. ಹಾಗಾಗಿ ನೀವು ಕೂಡ ಬಸ್ಗಳಿಲ್ಲ ಅಂತ ಹೇಳಿ ಇಲ್ಲ, ಬಸ್ಗಳ ವ್ಯವಸ್ಥೆಯನ್ನು, ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಸ್ಗಳಿಲ್ಲ, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರುವಂಥವರು ಖಾಸಗಿ ಬಸ್ಗಳನ್ನು ಬಳಕೆ ಮಾಡಿಕೊಳ್ಬಹುದು. ಸರ್ಕಾರವೇ ಆ ವ್ಯವಸ್ಥೆಯನ್ನು ಮಾಡಿದೆ. ಈಗ ಯಾವ ದರವನ್ನು ನೀವು KSRTC ಮತ್ತು BMTCಯಲ್ಲಿ ಕೊಡ್ತಾ ಇದ್ರು ಅದೇ ದರವನ್ನು ಇಲ್ಲೂ ಕೂಡ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಹೆಚ್ಚಿನ ದರವನ್ನು ಪಡೀತಾ ಇಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಇನ್ನು 8ನೇ ಮೈಲಿ ಕತೆ ಏನು? ಸೊ ತುಮಕೂರಿನಿಂದ ಈ ಕಡೆಗೆ ಬರುವಂತಹ ರಸ್ತೆಗಳು, ಓಡಾಡುವಂತಹ ರಸ್ತೆಗಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೈವೇ, ಅಲ್ಲಿ ಹೇಗಿದೆ ಪರಿಸ್ಥಿತಿ ನೋಡೋಣ. ಇವತ್ತು ಬಸ್ಗಳು ಬಂದ ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ರಸ್ತೆಯಲ್ಲಿ ಓಡಾಡ್ತಾ ಇವೆ. ನಾವೀಗ ದಾಸರಹಳ್ಳಿಯಲ್ಲಿ ಇದ್ದೀವಿ ನೋಡಿ, ಬಸ್ ಅಂತೂ ಫುಲ್ ರಶ್ ಆಗಿದೆ. ದಾಸರಹಳ್ಳಿಯಿಂದ ಮಾರ್ಕೆಟ್ಗೆ ಹೋಗ್ತಾ ಇರುವಂತಹ ಖಾಸಗಿ ಬಸ್, ಈ ಬಸ್ಸಲ್ಲಿ ಹತ್ತೀನಿ ನಾನು, ಎಷ್ಟು ರಶ್ ಆಗಿದೆ ಅಂತ ತೋರಿಸ್ತೀನಿ. ಎಸ್, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅಂದರೆ BMTC ಬಸ್ಗಳೇ ಅಹವಾ, ಆದರೆ ಇವತ್ತು ಮಾತ್ರ ನೋಡಿ ಖಾಸಗಿ ಗಿಜಿ ಗಿಜಿ ಕೊಡ್ತಾ ಇದೆ. ಯಾಕಂದರೆ ಸಂಪೂರ್ಣವಾಗಿ ಬಸ್ ಬಂದಿರೋದ್ರಿಂದ ಜನ ಖಾಸಗಿ ಬಸ್ಗೆ ಡಿಪೆಂಡ್ ಆಗುವಂತಹ ಪರಿಸ್ಥಿತಿ. ಸಿಟ್ಟಿಂಗ್ ಹೋಗ್ಲಿ, ಸ್ಟ್ಯಾಂಡಿಂಗಿಗೂ ಕೂಡ ಜಾಗ ಇಲ್ಲ, ಅಷ್ಟೊಂದು ರಶ್ ತುಂಬಿ ತುಳುಕ್ತಾ ಇದೆ ಖಾಸಗಿ ಬಸ್ಗಳು. ಸೊ ಇಷ್ಟೊಂದು ರಶ್ ಇವತ್ತು ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ BMTCಯಲ್ಲಿ ಈಗ ಕೊರೋನಾ ಬಂದ ಮೇಲೆ ಟಫ್ ರೂಲ್ಸ್ ಬಂತು ಒಂದು ಸ್ವಲ್ಪ ಟೈಮ್,
ಒಂದು ಅಂದ್ರೆ 50% ಅಷ್ಟೇ ಸೀಟ್ ಇರಬೇಕು ಅಂತ. ಆದ್ರೆ ಈಗ ಬಸ್ಗಳು ಬಂದಾಗಿದೆ. ನಿಜವಾಗ್ಲೂ ದಿನಕ್ಕೆ ನಿರಂತರ ಕೂಡ ಸುಮಾರು 6,000 ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದ್ವು. ಆದ್ರೆ ಏಕಾಏಕಿ ಸ್ಥಗಿತ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಕಷ್ಟ ಪಡ್ತಾ ಇದ್ದಾರೆ. ಜೊತೆಗೆ ಖಾಸಗಿ ಬಸ್ಗಳು ಎಷ್ಟೇ ರಶ್ ಇರಲಿ ಏನ್ ಮಾಡೋದಪ್ಪ, ನಮ್ಮ ನಾವು ಹೋಗೋ ಜಾಗಕ್ಕೆ ಹೋಗಲೇಬೇಕು, ಕೆಲಸಕ್ಕಂತೂ ಹಾಜರಾಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಕಷ್ಟಪಟ್ಟು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಅನುಭವ ಕೂಡ ಜನರಿಗೆ ಹೋಸ್ತು. ಸೊ ಒಂದಿಷ್ಟು ಜನರನ್ನ ಮಾತಾಡ್ಸೋಣ ಸರ್. ಎಲ್ಲಿಂದ ಆಗ್ತಿರೋದು ತಾವು? ನಾವು ದಾಸರಳ್ಳಿಯಿಂದ. ದಾಸರಳ್ಳಿಯಿಂದ ಸಾಮಾನ್ಯವಾಗಿ ಬಿಎಂಟಿಸಿಲಿ ಓಡಾಡೋರು ತಾವು? ಹೌದು. ಎಲ್ಲಿಗೆ ಹೋಗರ್ ತಾವು? ಮೇಡಮ್ ನಾನು ಟೌನ್ ಹಾಲ್ ಮೇಡಮ್ ಮಾರ್ಕೆಟ್. ಎಲ್ಲಿಂದ ಹತ್ತಿದ್ರಿ ಬಸ್? 8th ಮೈಲಿಂದ ಹತ್ತಿದ್ರಿ. 8th ಮೈಲಿಂದ ಹತ್ತಿದ್ರಿ. ತುಂಬಾ ಹೊತ್ತು ವೇಟ್ ಮಾಡಿದ್ರೆ ಅಥವಾ ಇಮಿಡಿಯೇಟ್ ಬಂತ ಬಸ್? ತುಂಬಾ ಹೊತ್ತು ವೇಟ್ ಮಾಡಿ. ನಾವು ಬಿಎಂಟಿಸಿಲಿ ನಾರ್ಮಲ್ ಆಗಿ ಬಿಎಂಟಿಸಿಲೇ ಓಡಾಡೋದು. ಸೊ ಬಿಎಂಟಿಸಿ ಬಸ್ಗೂ ಇವತ್ತು ಖಾಸಗಿ ಬಸ್ ಹತ್ತಿದ್ರೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಏನ್ ಮಿಸ್ ಮಾಡ್ಕೋತಾ ಇದ್ರಿ ಬಿಎಂಟಿಸಿ ಬಸ್? ಏನಿಲ್ಲ ಮೇಡಮ್, ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ನಾವು ಡೈಲಿ ಹೋಗೋದು, ಪಾಸ್ ಮಾಡಿಸ್ಕೊಂಡಿರ್ತೀವಿ. ಡೈಲಿ ಅಮೌಂಟ್ ಕಟ್ಟಕ್ಕಾಗಲ್ಲ, ಪಾಸ್ ಮಾಡಿಸ್ಕೊಂಡಿರ್ತೀವಿ, ಅಮೌಂಟ್ ಕಟ್ಟಕ್ಕಾಗಲ್ಲ. ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸ್ಯಾಲ್ರಿ, ಅವ್ರ ಮೇಂಟೆನೆನ್ಸಲ್ಲಿ ಮಾಡೋಗಬಹುದು, ಮಾಡೋರು ಇರ್ತಾರೆ, ತುಂಬ ಕಷ್ಟ ಇರುತ್ತೆ. ಪಾಸ್ ಮಾಡಿಸ್ಕೊಂಡು ಇನ್ನು ನಮಗೆ ಟೈಮ್ ಇದೆ ಪಾಸ್ದು. ಈ ಥರ ಪಾಸ್ ತಗೊಂಡು ನಮಗೆ ಲಾಸ್ ಆಗುತ್ತಲ್ಲ ಪ್ಯಾಸೆಂಜರ್ಗಳಿಗೆ. ಇದನ್ನು ಯಾರು ಕಟ್ಕೊಡ್ತಾರೆ ದಂಡ? ವೀಕ್ಲಿ ಪಾಸ್, ವೀಕ್ಲಿ ಪಾಸ್ ತಗೊಂಡು ಪಾಸ್ ತಗೊಂಡು ನಾವು ಕೂಲಿ ಮಾಡೋರು, ಇದ್ರ ಜೊತೆಗೆ ದುಡ್ಡು ಕಟ್ಟಬೇಕು ಅಂದ್ರೆ ಎಷ್ಟು ದಂಡ ಆಗುತ್ತೆ? ಇದನ್ನ ಯಾರು ನಮ್ಗೆ ಇದನ್ನ ಮಾಡ್ಕೊಡೋರು? ಮಂತ್ಲಿ ಪಾಸ್ ಎಲ್ಲ ತಗೊಂಡಿರ್ತೀವಿ, ವೀಕ್ಲಿ ಪಾಸ್ ತಗೋತೀವಿ. ಈ ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡೋದು? ಇದು ಸರ್ಕಾರ ಇರ್ಬೋದು, ಅವ್ರು ಇರ್ಬೋದು. ಕೊರೋನಾ ಟೈಮು ದುಡ್ಡು ಇರಲ್ಲ. ಇವ್ರು ಸೇಮ್ ಮಾಡ್ತಾ ಇದಾರೆ ಈ ಬಸ್ ಪರವಾಗಿಲ್ಲ, ಬೇರೆ ಕೆಲವು ಕಡೆ ದಗಲ್ಬಾಜಿನೇ ಮಾಡ್ತಾವ್ರೆ, ಬೇಕಂತಾನೆ ಕೇಳ್ತಾವ್ರೆ, ಜಾಸ್ತಿನೇ ಕೇಳ್ತಾವ್ರೆ. ನಾವು ಒಂದು ಹಾಫ್ ಅನ್ ಅವರ್ ವೇಟ್ ಮಾಡ್ತೀವಿ, ಒಂದು ಬಸ್ ಇಲ್ಲ. ಇವಾಗ ನೋಡಿ ರೆಸ್ಟ್ ಅಂದ್ರೆ ಅಷ್ಟು ಕೊಟ್ಟು ಹೋಗ್ತಾ ಇರೋದು ಸರ್ ನೋಡ್ತಾ ಇರ್ಬೋದು. ಪಾಪ ಇಬ್ಬಿಬ್ರು ಕಂಡಕ್ಟರ್ ಇದ್ದೀರಾ? ಇಬ್ಬಿಬ್ರು ಕಂಡಕ್ಟರ್ ಇವತ್ತು ಹಿಂದೆ ಒಂದು ಮುಂದೆ ಇವತ್ತು, ಯಾಕಂದ್ರೆ ಮೂವ್ಮೆಂಟ್ ಆಗಲ್ಲ. ಮೂವ್ಮೆಂಟ್ ಆಗಿದೆಯಲ್ಲ ಅದರಿಂದ ಕಷ್ಟ ಅಂತ. ಓಕೆ ಸರ್, ನೀವೆಲ್ಲ ಬಿಎಂಟಿಸಿ ಡಿಪೆಂಡೆಂಟಾ? ಇವತ್ತು ಬಂದ ಬಗ್ಗೆ ಏನು ಬಿಎಂಟಿಸಿ ಇಲ್ವಲ್ಲ, ಪ್ರೈವೇಟ್ ಕಳಿಸಿ ಲಾರಿಲಿ ಡ್ರಾಪ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಹಾಂ, ಮಕ್ಳಿ ತಗ ಲಾರಿ ಬಂದೆ, ಆಮೇಲೆ ಬಸ್ ಪ್ರೈವೇಟ್ ಬಸ್ ಸಿಕ್ತು, ಹೋಗ್ತಾ ಇದ್ದೀನಿ. ಲಾರಿ ಎತ್ಕೊಂಡು ಬಂದ್ರಂತೆ ಬಸ್ ಸಿಗದೇ ಇರೋದ್ರಿಂದ. ಸೊ ಎಷ್ಟು ಕಷ್ಟ ಆಯ್ತು ಸರ್? ನಾವು 6 ಗಂಟೆಗೆ ಬಸ್ ಬಿಡೋದು, 6 ಗಂಟೆ ಬಸ್ಸಿಗೆ ಪಬ್ಲಿಕ್ ತೊಂದರೆ ಮಾಡ್ಕೊಂಡು ಗೌರ್ಮೆಂಟು ನಮ್ಗೆಲ್ಲ ಕಷ್ಟ ಆಗ್ತಾ ಇದೆ ಇಲ್ಲಿ ಕೆಲ್ಸಕ್ಕೆ ಹೋಗೋಕೆ. ಪಾಸ್ ಇದೆ, ಬಸ್ ಪಾಸ್ ಇದೆ ನೋಡಿ, ಬಸ್ ಪಾಸ್ ಎಲ್ಲ ಹೋಗ್ತಾ ಇದೆ. ಅದು ವೇಸ್ಟ್. ಮೇಡಮ್ ಖಂಡಿತ, ನಾನು ಬೆಂಗಳೂರೇ ವರ್ಕ್ ಮಾಡೋದು ಸ್ಕೂಲಲ್ಲಿ. ಈಗ ನೆನ್ನಿಂದ ಎಷ್ಟು ಕಷ್ಟ ಆಗಿದೆ ಅಂತಂದರೆ, ಊರಿಗೆ ಹೋಗ್ಲಿಕ್ಕೂ ಕಷ್ಟ ಆಯಿತು. ನೆನ್ನೆ ಊರಲ್ಲಿ ಒಂದು ದೇವಸ್ಥಾನದ್ದು ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ಕಷ್ಟಪಟ್ಟೇನು ಬೆಳೆ ನೆನ್ನೆ ಹೋದೆ. ಇವತ್ತು ಬರಲಿಕ್ಕೆ ಬೆಳಿಗ್ಗೆ 4 ಗಂಟೆ ಮನೆ ಬಿಟ್ಟಿದ್ದೀನಿ ನಾನು. 4 ಗಂಟೆ ಬಿಟ್ಟರೂ ಇನ್ನೂ ನಾನು 1 ಗಂಟೆ ಬೆಳೆ ತಲುಪಾಗಿಲ್ಲ. ಎಷ್ಟು ಕಷ್ಟ ಆಗಿದೆ ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಸರಿಯಾಗಿರುತ್ತೆ. ಅವರೇ ಸ್ಟ್ರೈಕು ಸ್ಟ್ರೈಕು ಅಂತ ಹೇಳ್ತಾ ಇದ್ರೆ ಇದೇನ್ರಿ ಸ್ಟ್ರೈಕು? ಇನ್ನು ಈಗ ಆರ್ಥಿಕತೆ ಚೇತರಿಸ್ಕೊತಾ ಇದೆ. ಸಮಸ್ಯೆ ಏನೇ ಇರಲಿ, ಸರ್ಕಾರ ಸ್ಪಂದಿಸೋದು ಅಥವಾ ಅದಕ್ಕೇನೊಂದು ಪರಿಹಾರ ಕಂಡಿಡಬೇಕಲ್ವಾ? ಸ್ಟ್ರೈಕು ಅಂತ ಗೊತ್ತಿರುತ್ತೆ, ನೌಕರರು ಕೂಡ ಕೂತ್ಕೊಂಡು ಮಾತಾಡಬೇಕು. ಮೊನ್ನೆಲ್ಲ ಫಾರ್ಮರ್ ಸ್ಟ್ರೈಕ್ ಆಯಿತು, ಈಗ ನೋಡಿರಿ ಬಸ್ ಸ್ಟ್ರೈಕ್ ಆಯಿತು. ಪದೇ ಪದೇ ನಮಗೆಲ್ಲ ಹಿಂಸೆ ಆಗ್ತಾ ಇದೆ. ಅಂದ್ರೇನು, ಸರ್ಕಾರದ್ದೇ ಏನೇ ಇರ್ಬೋದು, ನೌಕರರದ್ದೇ ಏನೇ ಇರ್ಬೋದು, ಸಾರ್ವಜನಿಕ ತೊಂದರೆ ಆಗದಂದೆ ದಯವಿಟ್ಟು ಏನಾದರೂ ಒಂದು ಪರಿಹಾರ ಕಂಡಿಡಬೇಕು. ಪದೇ 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 ಸ್ಟ್ರೈಕ್ ಅಂತ ನೋಡಿ, 1,050 ರೂಪೀಸ್ ಕೊಟ್ಟು ಪಾಸ್ ತಗೊಂಡಿದ್ದೀವಿ, ಏನು ಮಾಡಬೇಕು ನಾವು? ಒಂದಿನ ಏನು ಮಾಡ್ಬೇಕು ಹೇಳಿ ನಾವು? ಸರ್ಕಾರ ನಡೆಸೋಕ್ಕಾಗಿಲ್ಲ ಅಂದರೆ ಬೇರೆಯವ್ರಿಗಾದ್ರೂ ಅಧಿಕಾರ ಕೊಡ್ಲಿಕ್ಕೆ ಹೇಳಿ, ಇವರು ನಡೆಸ್ಲಿಕ್ಕಾಗಲ್ಲ, ಬೇರೆ ನಡೆಸ್ಲಿಕ್ಕಾಗಲ್ಲ. ಕರೆಕ್ಟ್ ಸರ್ಕಾರ ನಡೆಸಿಕ್ಕಾಗಲಿಲ್ಲ ಅಂದ್ಮೇಲೆ ಆ ಜವಾಬ್ದಾರಿ ತಪ್ಪು ಯಾರ್ದು ಅಂತ ಜನರಿಗೆ ಅನ್ನಿಸ್ತಾ ಇದೆ. ಸರ್ಕಾರದವ್ರಿಗೆ ಇವ್ರು ಆಲ್ರೆಡಿ 3 ತಿಂಗಳು ಮುಂಚೆನೆ ಕೊಟ್ಟಿದ್ದಾರೆ ಇವರು ಟೈಮು. ಅಷ್ಟೊಳಗಡೆ ಅವ್ರದ್ದು ಏನಿದೆ ಬೇಡಿಕೆ ಈಡೇರಿಸಬೇಕಾಗಿತ್ತು, ಈಡೇರಿಸಿದ್ರೆ ಇಷ್ಟು ತೊಂದರೆ ಆಯ್ತಿರಲಿಲ್ಲ ಈಗ. ಓಕೆ, ಇನ್ನು ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ನೀವಿರುವಂತಹ ಜಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಮೋಸ್ಟ್ಲಿ ಶಿವಾಜಿನಗರ ಅಂತ ಕಾಣಿಸುತ್ತೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಲೋಕೇಶ್? ಅರುಣ್, ನಾನೀಗ ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ. ಕೆಆರ್ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿಯ ಸರ್ಕಾರಿ ಬಸ್ಗಳಿಲ್ಲ, ಆದ್ರೆ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ಬಸ್ಸು, ಕಾರು, ಆಟೋ ಜೊತೆಗೆ ಟ್ಯಾಕ್ಸಿ, ಓಲಾ, ಊಬರ್ಗಳ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು
ಟ್ರಾಫಿಕ್ ಸಮಸ್ಯೆ ಕೂಡ ಆಗಿದೆ. ಇದು ಕೆಆರ್ ಮಾರ್ಕೆಟ್ ನಲ್ಲಿ ಕಂಡು ಬರ್ತಾ ಇರತಕ್ಕಂತ ದೃಶ್ಯಾವಳಿ. ಯಾವಾಗ ಬಿಎಂಟಿಸಿ ಬಸ್ಗಳು ಇಲ್ಲ ಅಂತ ಗೊತ್ತಾಯ್ತು, ಹಾಗಾಗಿ ಜನ ಯಾವ ವೆಹಿಕಲ್ ಸಿಗ್ತವೋ ಆ ವೆಹಿಕಲ್ ನಲ್ಲಿ ಕೆಆರ್ ಮಾರ್ಕೆಟ್ ಗೆ ಬಂದು ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇರತಕ್ಕಂಥದ್ದು. ಸಹಜವಾಗಿ ಈಗ ಕೆಆರ್ ಮಾರ್ಕೆಟ್ ನಲ್ಲಿ ತುಂಬಾ ವೆಹಿಕಲ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದರಲ್ಲೂ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಓಲಾ ಉಬರ್ ಮತ್ತೆ ದ್ವಿಚಕ್ರ ವಾಹನದಲ್ಲಿ ಜನ ಬಂದು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಬೇರೆ ಬೇರೆ ಕಡೆಯಿಂದ ಬಹುತೇಕವಾಗಿ ಬಿಎಂಟಿಸಿಯನ್ನು ಅವಲಂಬನೆ ಮಾಡಿಕೊಂಡಿದ್ರು ಬೆಂಗಳೂರಿನ ಸಿಟಿ ಜನ. ಯಾವಾಗ ಬಿಎಂಟಿಸಿ ಇಲ್ವೋ ಹಾಗಾಗಿ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಯಾವ ವೆಹಿಕಲ್ ಸಿಗ್ತೋ ಆ ವೆಹಿಕಲ್ ನಲ್ಲಿ ಜನ ಬಂದಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದು ಕೆಆರ್ ಮಾರ್ಕೆಟ್ ನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿ. ಬಸ್ ಇಲ್ಲ ಅಂದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ, ವ್ಯಾಪಾರ ವ್ಯವಹಾರ ಮಾತ್ರ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು. ದ್ವಿಚಕ್ರ ವಾಹನಗಳಲ್ಲಿ ಸರಕು ಸೇವೆಗಳನ್ನ ತುಂಬಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಗತ್ಯ ವಸ್ತುಗಳಿರ್ಬೋದು, ತರಕಾರಿ ಹೂ ಇರ್ಬೋದು, ಬೇರೆ ಬೇರೆ ರೀತಿಯ ವಸ್ತುಗಳನ್ನೆಲ್ಲವನ್ನು ಕೂಡ ದ್ವಿಚಕ್ರ ವಾಹನ ಆಟೋಗಳಲ್ಲಿ ಕೊಂಡೊಯ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕೂಡ ಖಾಸಗಿ ಬಸ್ಗಳು ಕೂಡ ಈಗ ಸೇವೆಯನ್ನು ಒದಗಿಸ್ತಾ ಇರ್ತಕ್ಕಂಥದ್ದು. ಇದು ಈಗ ಬಿಎಂಟಿಸಿ ಬಸ್ ಸ್ಟಾಪ್, ಇದು ಕೆಆರ್ ಮಾರ್ಕೆಟ್ನ ಬಿಎಂಟಿಸಿ ಬಸ್ ಸ್ಟಾಪ್ನಲ್ಲಿ ಖಾಸಗಿ ವೆಹಿಕಲ್ಗಳ ಸಂಖ್ಯೆ ಈಗ ಜಾಸ್ತಿ ಆಗಿದೆ. ಆದರೆ ಈ ಖಾಸಗಿ ವೆಹಿಕಲ್ಗಳು ಅಂದರೆ ಬಸ್ಗಳಿಗೆ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿ ಕಲೆಕ್ಷನ್ ಆಗ್ತಾ, ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಕಲೆಕ್ಷನ್ ಆಗುತ್ತೆ, ಪ್ರಯಾಣಿಕರು ಬರ್ತಾರೆ ಅಂತ. ಆದ್ರೆ ಒಂದು ಟ್ರಿಪ್ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬರೀ ನಾಲ್ಕೈದು ಜನ ಪ್ರಯಾಣಿಕರು ಬರ್ತಾರೆ ಅಂತ. ಇವ್ರಿದಾರೆ ಮಾತಾಡ್ತೀನಿ, ಏನ್ ಸರ್ ಜನ ಬರ್ತಾ ಇದ್ರಿಲ್ವಾ? ಜನ ಬರ್ತಾ ಇಲ್ಲ ಸರ್, ತುಂಬಾ ಕಷ್ಟ ಆಗಿದೆ. ಬಿಟಿಎಸ್ ಬಸ್ ಸ್ಟ್ರೈಕ್ ಅಂತ ಗೊತ್ತಾದ್ಮೇಲೆ ಜನಗಳಿಗೆ ಈಚೆ ಕಡೆಯಿಂದ ಪ್ರಯಾಣ ಮಾಡ್ತಾ ಇಲ್ಲ, ಈಚೆ ಜನ ಬರ್ತಾ ಇಲ್ಲ, ಅದರಿಂದ ನಮ್ಗೆ ಕಲೆಕ್ಷನ್ಗಳು ಆಗ್ತಾ ಇಲ್ಲ. ಆಮೇಲೆ ಮಾಮೂಲಿ ಕಲೆಕ್ಷನ್ಗಿಂತ ಕಮ್ಮಿ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ಹೋಗ್ತಾ ಇದ್ರೆ ಎಷ್ಟು ಟ್ರಿಪ್ ಹೋಗಿ ಬಂದ್ರೆ? ನಾವು ಬೆಳಗ್ಗೆ ಹೋಗಿದ್ದು, ಇವಾಗ ಬರ್ತಾರೆ, ನೆಲಮಂಗಲಕ್ಕೆ ಹೋಗಿದ್ವಿ, ನೆಲಮಂಗಲಿಂದ ವಾಪಸ್ ಬಂದಿದ್ದೀವಿ. ಜನ ಇದ್ರಾ? ಜನ ಅದೇ ಮಾಮೂಲಿ ಅಂತ ಜನ ಹೇಳಿಲ್ಲ, ಮಾಮೂಲಿ ಕೆಪಾಸಿಟಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದು ಅರುಣ್ ಕೆಆರ್ ಮಾರ್ಕೆಟ್ ನಲ್ಲಿ ಈ ಚಿತ್ರಣ ಕಾಣ್ತಾ, ಜೊತೆಗೆ ಖಾಸಗಿ ಬಸ್ ನ ಮಾಲೀಕರು ಈ ರೀತಿ ಹೇಳ್ತಾ ಇರ್ತಕ್ಕಂಥ ಜನನೇ ಇಲ್ಲ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.